ಅತ್ತ ಇಬ್ರಾಹಿಂ ರಾಜೀನಾಮೆ, ಇತ್ತ ನಿಖಿಲ್ ರಾಜೀನಾಮೆ. ಯುವ ಜನತಾ ದಳ ಅಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಗುಡ್ ಬೈ. ಜೆಡಿಎಸ್ ಮುಂದಿನ ಯುವ ಸಾರಥಿ ಯಾರು? ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶೀಶ್ವರ್. ವೀಕ್ಷಕರೇ, ಕೇವಲ 19 ಸ್ಥಾನಗಳು. ಕಳೆದ ವರ್ಷದ ನವೆಂಬರ್ ತಿಂಗಳಿಂದ ಹಿಡಿದು ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಕೆಲವು ದಿನಗಳು ಇರುವವರೆಗೆ ಕೂಡ HD ಕುಮಾರಸ್ವಾಮಿ ಅವರು JDSಗಾಗಿ ಸಾಕಷ್ಟು ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಕೈಗೊಂಡರು. ಪಂಚರತ್ನ ಯಾತ್ರೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳನ್ನು ಸುತ್ತಿದ್ರು. ಕುಮಾರಸ್ವಾಮಿ ಅವರ ಎಫರ್ಟಿಗೆ ಮತದಾರ ಕೈ ಹಿಡಿಯಲಿಲ್ಲ. JDSಗೆ ಪ್ರಾಣ ಕೊಡೋ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಅವರು ಯಾವತ್ತೂ ಮತ ಹಾಕೋದಿಲ್ಲ. ಇದೇ ಪ್ರಶ್ನೆಯನ್ನು ಸಾಕಷ್ಟು ಸಲ ಕುಮಾರಸ್ವಾಮಿ ಅವರಿಗೆ ಕೂಡ ನಾನು ಕೇಳಿದ್ದೆ. ಇಲ್ಲ, ಈ ಬಾರಿ ತುಂಬಾ ಹ್ಯೂಜ್ ರೆಸ್ಪಾನ್ಸ್ ಇದೆ, ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ, ನಾವು 1-2-3 ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು. ಅರೆ, ಯಾವುದೇ ಕಾರಣಕ್ಕೂ JDS ಸ್ವಂತ ಫಲದಲ್ಲಿ ಅಧಿಕಾರಕ್ಕೆ ಬರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಕೇವಲ 19 ಸ್ಥಾನಗಳಿಗೆ JDS ಕುಸಿಯುತ್ತಾ ಇದಕ್ಕಿದ್ದಂಗೆ ಸೋಲಿನ ಹೊಣೆ ಹೊತ್ತು ಇಬ್ರಾಹಿಂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ಅದು ಅಂಗೀಕಾರ ಆಗೋದಿಲ್ಲ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಜನತಾದಳದ ಯುವ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಯುವ ಜನತಾದಳದ ಅಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜೀನಾಮೆಯನ್ನು ಕೊಡ್ತಾರೆ. ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಒಂದು ಕಡೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋಲು, ಮತ್ತೊಂದು ಕಡೆ ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು. ತನ್ನ ರಾಜಕೀಯ ಹೆಜ್ಜೆಯ ಆರಂಭದಲ್ಲೇ 2 ಮೆಟ್ಟಿಲುಗಳನ್ನು ಹತ್ತೋದರಲ್ಲಿ ಕೂಡ ವಿಫಲರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೀಗಾಗಿ ರಾಜಕೀಯವನ್ನು ಒಂದಷ್ಟು ಬದಿಗಿಟ್ಟು ಸಿನಿಮಾ ಕಡೆ ಮತ್ತಷ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಬಗ್ಗೆ ನಿಖಿಲ್ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಕುಟುಂಬದಿಂದ ಕೂಡ ಒಪ್ಪಿಗೆ ಸಿಕ್ಕಿದೆ. ರಾಜಕೀಯ ಸಾಕು ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಿದೆ ಅಂತ ಮಾತುಗಳು ಕೇಳಿಬರ್ತಿದೆ. ಆದರೆ ದೇವೇಗೌಡರು ಹೇಳ್ತಾರೆ, ಯಾಕೆ ಇದರಿಂದ ಯಾವುದೇ ರೀತಿಯಲ್ಲಿ ನಾವು ಕಳೆಗುಂದೋ ಅವಶ್ಯಕತೆ ಇಲ್ಲ. ಎಷ್ಟೋ ಸಲ ಅಂದರೆ MP ಚುನಾವಣೆಯಲ್ಲಿ ಕೂಡ ಕಳೆದ ಬಾರಿ ನಮ್ಗೆ ಒಂದೇ ರಿಸಲ್ಟ್ ಆಗಿತ್ತು. ಹಾಗನ್ಬಿಟ್ಟು ನಾವು ಪಕ್ಷವನ್ನು ಸಂಘಟಿಸದೆ ಬಿಟ್ಟರೆ ಕಷ್ಟ ಆಗುತ್ತೆ. ಇವೆಲ್ಲವನ್ನು ನಂಬ್ಕೊಂಡು ನಾವು ರಾಜಕೀಯ ಮಾಡ್ತಾ ಇಲ್ಲ, ನಾವು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು ಅಂತ ದೇವೇಗೌಡರು ಹೇಳ್ತಾರೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಸತತ 2 ಸೋಲುಗಳಿಂದ ಒಂದಷ್ಟು ಆಸಕ್ತಿ ಕುಂದಿದಂತಿದೆ. ಈಗ ಪ್ರಶ್ನೆ ಉದ್ಭವಿಸಿರೋದು, ನಿಖಿಲ್ ಸಿನಿಮಾ ರಂಗದಲ್ಲಿ ಮತ್ತೆ ಮುಂದುವರಿತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ JDSನ ಯುವ ನಾಯಕ ಯಾರು, JDSನ ಮುನ್ನಡೆಸುವಂಥ ಯುವ ಸಾರಥಿ ಯಾರು, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅಂತೂ ರಾಜೀನಾಮೆಯನ್ನು ಕೊಟ್ಟರು. ಹಾಗಾದರೆ ಯಾರಾಗ್ತಾರೆ JDSನ ಮುಂದಿನ ಯುವ ಸಾರಥಿ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಹೆಸರು, ಮತ್ತೊಂದು ಕಡೆ ಶರಣಗೌಡ ಕಂದಕೂರ ಹೆಸರು, ಮತ್ತೊಂದು ಕಡೆ GT ದೇವೇಗೌಡರ ಪುತ್ರ ಹರೀಶ್ ಗೌಡ ಹೆಸರು ಕೂಡ ಕೇಳಿಬರ್ತಾ ಇದೆ ಯುವ ಜನತಾದಳದ ಅಧ್ಯಕ್ಷರ ಸ್ಥಾನಕ್ಕೆ. ವೀಕ್ಷಕರ, ನಿಮ್ಮ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿರೋದು ಎಷ್ಟು ಸರಿ? ಸೋಲಿನ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಧೃತಿಗೆಡದೆ ಪಕ್ಷವನ್ನು ಸಂಘಟಿಸೋ ಕೆಲಸವನ್ನು ಮಾಡಬೇಕಿತ್ತ, ಅಥವಾ ಒಂದು ವೇಳೆ ಅವರ ನಿರ್ಧಾರವನ್ನು ಗೌರವಿಸಬೇಕು ಅನ್ನೋದಾದರೆ ಯಾರಾಗಬೇಕು ಯುವ ಜನತಾದಳದ ಅಧ್ಯಕ್ಷ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.